राज्य नूतन मुख्यमंत्री बसवराज बोम्मायी तम सांकेतिक संपुट सभ्य बढ़िया सुद्दिगारे ನನ್ನ ಆಡಳಿತ ಜನಪರವಾಗಿದೆ ಎಂಬ ಸ್ಟ್ಯಾಂಪ್ ಮೂಡಿಸುತ್ತೇನೆ ಎಂದರು. ಮುಖ್ಯಮಂತ್ರಿಯಾದ ಮೊದಲ ದಿನವೇ ರೈತರ ಮಕ್ಕಳ ಅಧ್ಯಯನಕ್ಕೆ ಸಹಕರಿಸುವ ನಿಟ್ಟಿನಲ್ಲಿ 1000 ಕೋಟಿ ವೆಚ್ಚದ ಸ್ಕಾಲರ್ಶಿಪ್ ಯೋಜನೆ ಹಾಗೆಯೇ ಅಂಗವಿಕಲ ವೇತನ 600 ರಿಂದ 800 ರೂಪಾಯಿ ಸಂಧ್ಯಾ ಸುರಕ್ಷಾ 1000 ರಿಂದ 1200 ರೂಪಾಯಿ ಹಾಗೂ ವಿಧವಾ ವೇತನ 600 ರಿಂದ 800 ರೂಪಾಯಿಗೆ ಏರಿಸಿ ಆದೇಶ ಹೊರಡಿಸಲಾಗುವುದು ಎಂದು ಮುಖ್ಯಮಂತ್ರಿ ವಿವರಿಸಿದರು. ರಾಜ್ಯದ ಸಮಗ್ರ ಅಭಿವೃದ್ಧಿ ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಅಧಿಕಾರಿಗಳಿಂದ ಎಲ್ಲಾ ಮಾಹಿತಿ ಪಡೆದು ನನ್ನ ಕಾರ್ಯಗಳ ಬಗ್ಗೆ ತಿಳಿಸಿದ್ದೇನೆ ಎಂದು ಅವರು ಬಡವರು ರೈತರು ಕಾರ್ಮಿಕರ ಪರ ನಮ್ಮ ಸರ್ಕಾರ ಇರುತ್ತೆ. ಕಾಲ ಮಿತಿಯಲ್ಲಿ ಕೆಲಸ ನಡೆಯಬೇಕು. ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ವಿಳಂಬ ಸಹಿಸೋದಿಲ್ಲ. ಚಲ್ತಾ ಹೇ ಆಟಿಟ್ಯೂಡ್ ಅಧಿಕಾರಿ ವರ್ಗದವರು ಬಿಡಬೇಕು ಎಂದು ಬಿಸಿ ಮುಟ್ಟಿಸಿದರು. ಸಬ್ ಎಡಿಟರ್ ಬಿಜಿ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು.